ಸತ್ತಿದೆ ಅನ್ನೋದನ್ನು ನಾವು ಹೇಳುವಂಥದ್ದಲ್ಲ, ಅವರ ಪತ್ರವೇ ಅವರಿಗೆ ಸಾಕ್ಷಿಯಾಗಿದೆ. ಬಹುಶಃ ಅವರು ಎಲ್ಲೆಲ್ಲಿ ಜಾಗದಲ್ಲಿ ಹೋಗಿ ನೀವು ಮಾಧ್ಯಮದವರೇ ಪೂರ್ವಾಪರ ವಿಚಾರ ಮಾಡಿದ್ರೆ ಸತ್ಯ ಸಂಗತಿ ನಿಮಗೆ ಗೊತ್ತಾಗ್ತದೆ. ಸುಳ್ಳನ್ನು ಮುಚ್ಚಿಡೋದಕ್ಕಾಗಿ ಈ ಥರ ಹೇಳುವಂಥದ್ದು ಯಾವುದೇ ಕಾರಣಕ್ಕೆ ಚೆನ್ನಾಗಿಲ್ಲ. ಯಾಕೆಂದರೆ ಪತ್ರ ಅದು ಲಿಂಗಾನಂದರೆ ಬರೆದಿದ್ದು ಹೊರತು ಬೇರೆ ಬರೆದಿದ್ದಲ್ಲ, ಅವ್ರದೇ ಲೆಟ್ರ್ ಇದೆ. ಆ ಮಹೇಶ್ವರಪ್ಪ ಅನ್ನುವಂಥವ್ರು ಯಾರು, ಯಾರು ಬರೆದ್ರು, ಏನು ವಿಷಯ ಅನ್ನುವಂಥದ್ದು ಕೂಡ ಅದರಾಗ ಉಲ್ಲೇಖ ಇದೆ. ಅದನ್ನು ಅವರೇ ಮುಂದೆ ಇಟ್ಕೊಂಡು ಕಣ್ಣ ಕಣ್ಣಿಟ್ಟು ನೋಡಲಿ, ಅವ್ರಿಗೆ ವೇದ್ಯ ಆಗತ್ತೆ. ಇನ್ನೊಬ್ಬರ ಮೇಲೆ ಅದನ್ನು ಹೇಳುವಂಥದ್ದು ಸರಿ ಇಲ್ಲ. ಮತ್ತು ಇಂಥ ವಿಚಾರವಾಗಿ ಪದೇ ಪದೇ ಪೀಠಗಳು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಗೌರವಾಂತ ಧರ್ಮ ಪೀಠಗಳು ಯಾವಾಗಲೂ ಈ ನಾಡಿನಲ್ಲಿ ಧರ್ಮ, ಸಂಸ್ಕೃತಿ, ಪರಂಪರೆ, ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬರುತ್ತಿರುವಾಗ ಇಂಥವರ ಮಾತುಗಳನ್ನು ಹೆಚ್ಚು ನಾವು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿರ್ಲಕ್ಷ್ಯತನ ಮಾಡೋದೇ ಒಳ್ಳೆಯದಂತೇಳಿ ನಾವು ಭಾವಿಸ್ತಾ ಇದ್ದೀವಿ.